गुड मॉर्निंग चिल्ड्रन, निन्ने नावु वीरमाते जीजाबाई पाठद बग्गे अध्ययनवन्नु माड्ता इद्वि। अदरल्लि कोनेयदागि एनु नोडिद्वि, आ संभाषणेयन्न माडुत्तिरतक्कंत ताई मग बेरारु अल्ल, अवरे जीजाबाई मत्तु छत्रपति शिवाजी, छत्रपति शिवाजी मत्तु आतन ताई जीजाबाई। ईग मुंदिनद नोडोण। जीजाबाई क्रिस्तशक 1594ರಲ್ಲಿ ಲಕೋಜಿ ಜಾದವ್ ರಾವ್ ಅವರ ಮಗನಾಗಿ ಜನಿಸಿದರು. ಈಗ ಜೀಜಾಬಾಯಿ ಅವರ ಬಗ್ಗೆ ಹೇಳ್ತಾರೆ. ಇವರು 1594ರಲ್ಲಿ ಲಕೋಜಿ ಜಾದವ್ ರಾವ್ ಅವರ ಮಗನಾಗಿ ಜನಿಸಿದರು ಅಂತ ಹೇಳ್ತಾರೆ. ಕ್ರಿಸ್ತಶಕ 1603ರಲ್ಲಿ ಶಹಾಜಿಯನ್ನು ವಿವಾಹವಾದರು. ಅಂದರೆ ಜೀಜಾಬಾಯಿ ಅವರ ಪತಿ ಗಂಡ ಯಾರು ಅಂದರೆ ಶಹಾಜಿ. ಶಹಾಜಿಯವರನ್ನು 1603ರಲ್ಲಿ ಇವರು ವಿವಾಹವಾದರು, ಅಂದರೆ ಮದುವೆಯಾದರು ಅಂತ ಹೇಳ್ತಾರೆ. ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು. ಶಹಾಜಿಯವರು ಏನಿದ್ರು, ಆವಾಗ ಬಿಜಾಪುರದಲ್ಲಿ ಮೊಘಲರ ಒಂದು ಆಳ್ವಿಕೆ ಇತ್ತು. ಆ ಸಂದರ್ಭದಲ್ಲಿ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು, ಅಂದರೆ ಮೊಘಲರ ಒಂದು ಆಡಳಿತದಲ್ಲಿ ಇವರು ಸೇವೆಯನ್ನು ಅಥವಾ ಕೆಲಸವನ್ನು ಮಾಡುತ್ತಿದ್ದರು. ಕ್ರಿಸ್ತಶಕ 1627ರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು. ಈಗ ಏನು ಹೇಳ್ತಾರೆ, ಕ್ರಿಸ್ತಶಕ 1627ರಲ್ಲಿ ಶಿವನೇರಿ ದುರ್ಗದಲ್ಲಿ ಏನಾಗ್ತದ, ಶಿವಾಜಿ ಛತ್ರಪತಿ ಶಿವಾಜಿಯ ಜನನವಾಯಿತು ಅಂತ ಹೇಳ್ತಾರೆ. ತೋ ಯಹ ಬತಾತೆ ಹೇ ಕಿ ಜೀಜಾಬಾಯಿ ಜೋ ಹೈ ಕ್ರಿಸ್ತಶಕ 1594 में ಲಕೋಜಿ ಜಾದವ್ ರಾವ್ ಕೆ ಬೇಟಿ ಕೆ ರೂಪ ಮೇ ಜನ್ಮ ಲಿಯಾ ಔರ್ ಕ್ರಿಸ್ತಶಕ 1603 ಮೇ ಶಹಾಜಿ ಕೆ ಸಾಥ್ ಉನ್ಕಾ ವಿವಾಹ ಹೋತಾ ಹೈ. ಉಸ್ ವಕ್ತ ಶಹಾಜಿ ಜೋ ಹೈ ಬಿಜಾಪುರ್ ಕೆ ಆದಿಲ್ ಶಾಹಿ ಯಾನಿ ಬಿಜಾಪುರ್ ಮೇ ಜೋ ಮೊಘಲೋ ಕಾ ಆಡಳಿತ ರಹತಾ ಹೈ, ಉಸ್ ವಕ್ತ ಉನ್ಕೆ ಪಾಸ್ ವಹಾ ಶಹಾಜಿ ಕಾಮ್ ಕರ್ತೆ ರಹತೆ ಹೈ ಔರ್ ಕ್ರಿಸ್ತಶಕ 1627 में शिवनेरी दुर्ग में वहां छत्रपति शिवाजी का जनन होता है. ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು. ಇದಾದ ನಂತರ ಶಹಾಜಿ ಅಂದರೆ ಶಿವಾಜಿಯವರ ತಂದೆ ಏನು ಮಾಡ್ತಾರೆ, ಆ ಮಗನನ್ನು ಅವರನ್ನು ಏನು ಮಾಡ್ತಾರೆ, ಶಿವಾಜಿಯವರನ್ನು ವಿದ್ಯಾಭ್ಯಾಸಕ್ಕಾಗಿ ದಾದಾಜಿ ಕೊಂಡದೇವರಲ್ಲಿ ಕಳುಹಿಸಿ ಕೊಡುತ್ತಾರೆ. ಅಂದರೆ ಶಿವಾಜಿಯವರ ಗುರು ಯಾರು, ದಾದಾಜಿ ಕೊಂಡದೇವ. ಮೊದಲಿನ ಕಾಲದಲ್ಲಿ ಏನಿರ್ತಿತ್ತು, ಈಗ ಒಬ್ಬ ಮಗು ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಗುರುವಿನ ಕಡೆನೆ ಹೋಗಿ ವಿದ್ಯಾಭ್ಯಾಸವನ್ನು ಪೂರ್ತಿ ಮುಗಿಸಿನೇ ಏನು ಮಾಡೋದಿರ್ತಿತ್ತು, ವಾಪಸ್ ಬರೋದು. ಅದೇ ರೀತಿ ಏನು ಮಾಡಿಬಿಡ್ತಾರೆ, ಶಿವಾಜಿಯನ್ನು ಕೂಡ ಆ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿ ಕೊಡ್ತಾರೆ. ಗುರು ದಾದಾಜಿ ಕೊಂಡದೇವನು ಶಿವಾಜಿಗೆ ಕತ್ತಿ ವರಸೆ, ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದನು. ನೋಡ್ರಿ, ಇದಾದ ಮೇಲೆ ದಾದಾಜಿ ಕೊಂಡದೇವ ಏನು ಮಾಡ್ತಾರೆ, ಶಿವಾಜಿಯವರಿಗೆ ವಿದ್ಯಾಭ್ಯಾಸ ಅಂದರೆ ಯುದ್ಧದ ಕಲೆಗಳನ್ನು ಕಲಿಸಿಕೊಡ್ತಾರೆ. ಕತ್ತಿ ವರಸೆ ಅಂದರೆ ಖಡ್ಗವನ್ನು ಯಾವ ರೀತಿ ಯುದ್ಧದಲ್ಲಿ ಬಳಸಬೇಕು ಅನ್ನೋದನ್ನು ಹೇಳಿಕೊಡ್ತಾರೆ. ಆಮೇಲೆ ಕುದುರೆ ಸವಾರಿ, ಕುದುರೆಯ ಮೇಲೆ ಯಾವ ರೀತಿ ಸವಾರಿಯನ್ನು ಮಾಡಬೇಕು ಅಂತ ಕಲಿಸಿಕೊಡ್ತಾರೆ. ಮುಂತಾದ ಹಲವಾರು ಯುದ್ಧ ಕಲೆಗಳನ್ನು ದಾದಾಜಿ ಕೊಂಡದೇವ ಶಿವಾಜಿಗೆ ಕಲಿಸಿ ಕೊಟ್ಟರು. ತೋ ಯಹಾಪರ್ ಶಹಾಜಿ ನೇ ಅಪನೆ ಬೇಟೆ ಜೋ ಶಿವಾಜಿ ಕೋ ಕ್ಯಾ ಕರ್ತೆ ಹೈ, ಪಡಾಯಿ ಕೆ ಲಿಯೆ ದಾದಾಜಿ ಕೊಂಡದೇವ ಕೆ ಪಾಸ್ ಭೇಜ್ ದೇತೆ ಹೈ. ತೋ ಪಹಲೆ ಜಮಾನೆ ಮೇ ಜೋ ಬಚ್ಚಾ ರಹತಾ ಹೈ ಓ ಪಡಾಯಿ ಪೂರೆ ಕರ್ನೆ ತಕ್ ಉನ್ಕೆ ಗುರು ಕೆ ಸಾಥ್ ಉನ್ಕೆ ಹಿ ಆಶ್ರಮ ಮೇ ರಹತೆ ಥೆ. ಉಸಿ ತರ ದಾದಾಜಿ ಕೊಂಡದೇವ ಕೆ ಪಾಸ್ ಶಿವಾಜಿ ಕೋ ಅಪನೆ ಪಿತಾ ಶಿವಾಜಿ ಕೆ ಪಿತಾ ಶಹಾಜಿ ಭೇಜ್ ದೇತೆ ಹೈ. ದಾದಾಜಿ ಕೊಂಡದೇವ ನೇ ಶಿವಾಜಿ ಕೋ ಖಡ್ಗ ಕಾ ಪ್ರಯೋಗ ಕರ್ನಾ ಔರ್ ಗೂಡ್ ಸವಾರ್ ಔರ್ ಅನೇಕ ಯುದ್ಧ ಕಲಾವೋ ಕೆ ಬಾರೆ ಮೇ ಉನ್ಕೋ ಸಿಖಾಯಾ. ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹ ನೊಂದುಕೊಂಡವು. ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದವು. ಮಗನನ್ನು ಓರ್ವ ವೀರಯೋಧನನ್ನಾಗಿ ಬಯಸುವ ಹೊಂಗನಸಿನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದವು. ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು, ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗುಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ. ತೋ ಆಗೇ ಬಡ್ನೆ ಕೆ ಬಾತ್ ಕ್ಯಾ ಹೋತಾ ಹೈ ಕಿ ಏಕ್ ದಿನ
आकस्मिक रूप से शाहजी का दुर्मरण हो जाता है तो उस वक्त वहाँ जीजाबाई बहुत दुखित होती है। फिर वहाँ सोचती है कि अपने बेटा जो शिवाजी है उसे एक महायोद्धा बनाना है, उसका जीवन का एक महत्वपूर्ण आशा बनता है। तो वहाँ अपने बेटे के साथ पुणे आकर वहाँ जीवन चलाने लगती है। और जीजाबाई एक सामान्य महिला ही नहीं, वहाँ एक चाणाक्ष महिला भी थी। ಏನಾಗ್ತದೆ ಮುಂದೆ ಶಹಾಜಿ ಅವರು ಅನಿವಾರ್ಯವಾಗಿ ಅಥವಾ ತನ್ನಿಂದ ದೂರವಾದಾಗ ಅಂದರೆ ಏನಾಗಿಬಿಡ್ತದೆ, ಶಹಾಜಿ ಅಂದರೆ ಶಿವಾಜಿಯವರ ತಂದೆ ಒಂದು ದೂರವಾದಾಗ ಆ ಒಂದು ಸಂದರ್ಭದಲ್ಲಿ ಜೀಜಾಬಾಯಿಗೆ ಬಹಳ ಒಂದು ದುಃಖ ಆಗ್ತದೆ. ಆದರೆ ಅವರು ಆ ದುಃಖವನ್ನು ಮರೆತು ತಮ್ಮ ಮಗನಾದ ಶಿವಾಜಿಯನ್ನು ಒಬ್ಬ ವೀರ ಯೋಧನನ್ನಾಗಿ ಮಾಡಬೇಕು, ಬೆಳೆಸಬೇಕು ಅಂತ ಒಂದು ಕನಸನ್ನು ಕಂಡು ಆತನ ಮಗನೊಂದಿಗೆ ಏನು ಮಾಡ್ತಾರೆ, ಪುಣೆಗೆ ಬಂದು ಅವನೊಂದಿಗೆ ನೆಲೆಸುತ್ತಾರೆ. ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂದರೆ, ಜೀಜಾಬಾಯಿ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಮಾತ್ರವಲ್ಲ, ಅವರು ಏನಿತ್ತು ಒಬ್ಬರು ಚಾಣಾಕ್ಷ ಹೆಣ್ಣು ಮಗಳು ಅಂದರೆ ಬಹಳ ಬುದ್ಧಿವಂತೆ ಕೂಡ ಆಗಿದ್ದರು ಅಂತ ತಿಳಿಸ್ತಾರೆ. ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣತೊಟ್ಟರು. ಇನ್ನೇನಾಗಿತ್ತು ಅಂದರೆ, ಆ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಮೊಘಲರು ಎಲ್ಲ ಒಂದು ರಾಜರನ್ನು ಸೋಲಿಸಿ ಎಲ್ಲ ರಾಜ್ಯವನ್ನು ತಮ್ಮ ಒಂದು ಹತೋಟಿಗೆ ತೆಗೆದುಕೊಂಡಿದ್ದರು. ಆವಾಗ ಏನು ಮಾಡ್ತಾರೆ ಅಂದರೆ, ಜೀಜಾಬಾಯಿ ಅಖಂಡ ಭಾರತದಲ್ಲಿ ಮೊಘಲರು ಏನಿದ್ದಾರೆ ಅವರ ಆಳ್ವಿಕೆಯನ್ನು ಅವರನ್ನೆಲ್ಲ ಸೋಲಿಸಬೇಕು, ಮತ್ತು ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಎಂದು ತೀರ್ಮಾನಿಸಿದರು. ಆಮೇಲೆ ಏನಂತ ಅವರ ಆಸೆ ಏನಾಗಿರ್ತದೆ, ಮೊಘಲರನ್ನ ಅವರನ್ನೆಲ್ಲ ಸೋಲಿಸಿ ಇಡೀ ಭಾರತದಲ್ಲಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆನ್ನುವುದು ಅವರ ಒಂದು ಆಸೆಯಾಗಿರುತ್ತದೆ. ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಎಂದು ನಿರ್ಧರಿಸಿದರು. ಅದಾದ ಮೇಲೆ ಏನಾಗ್ತದೆ, ಜೀಜಾಬಾಯಿ ಏನನ್ನಿಸ್ತದೆ, ನಾವು ಬೇರೆಯವರು ನಮ್ಮ ದೇಶದಲ್ಲಿ ನಾವು ಇದ್ದುಕೊಂಡು ನಾವು ಬೇರೆಯವರ ಕೈ ಕೆಳಗಡೆ ಇರುವುದಕ್ಕಿಂತ ನಾವು ಸ್ವತಂತ್ರವಾಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದುತ್ತಾರೆ. ತೋ ಯಹಾಂ ಪರ್ ಉಸ್ ವಕ್ತ್ ಜೋ ಮರಾಠ ಸಾಮ್ರಾಜ್ಯಕ್ಕೆ ಸಾಥ್ ಮೊಘಲ್ ಜೋ ಥೇ ಪೂರೇ ಭಾರತ್ ಮೇ ಆಕ್ರಮಣ ಕರ್ಕೆ ಅಪನೆ ರಾಜ್ಯ ಕಾ ವಿಸ್ತೃತ ಯಹಾಂ ಭಾರತ್ ಮೇ ಕರ್ ರಹೆ ಥೆ ತೋ ಉಸ್ ವಕ್ತ್ ಜೀಜಾಬಾಯಿ ಸೋಚ್ತಿ ಹೈ ಕಿ ಮೊಘಲೋ ಕೋ ಹರಾನಾ ಹೈ ಔರ್ ಪೂರೇ ಭಾರತ್ ಮೇ ಮರಾಠ ಸಂಸ್ಥಾನ ಕಾ ಸ್ಥಾಪನ ಕರ್ನಾ ಹೈ ಉನ್ಕಾ ಆಶಯ ಹೈ ಔರ್ ಹಮ್ ಜೋ ಹೈ ಭಾರತೀಯ ಹೈ ಲೇಕಿನ್ ಮೊಘಲ್ ಜೋ ಹೈ जो दूसरे देश से आके हमारे ऊपर जो अधिकार चला रहे हैं उनको हराकर हमारे भारत में हम स्वतंत्र जीवन चलाना हमारा आशय है, ऐसा जीजाबाई सोचती है. ओके मक्कल इवत्तिगे इष्टु साकु, थैंक यू.